ನಟ ಶಿವರಾಜ್ಕುಮಾರ್ ಅಭಿನಯದ ಬಹುನಿರೀಕ್ಷಿತ ಚಲನಚಿತ್ರ ಗೋಸ್ಟ್ ಇಂದು ರಾಜ್ಯದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ರಾಜ್ಯದ್ಯಂತ ಗೋಸ್ಟ್ ಚಿತ್ರಕ್ಕೆ ಭರ್ಜರಿ ಆರಂಭ ಸಿಕ್ಕಿದೆ. ಸಂತೋಷ್ ಥಿಯೇಟರ್ ಮುಂದೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಚಿತ್ರಮಂದಿರದ ಮುಂದೆ ಶಿವಣ್ಣನ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ದರು. ಗೋಸ್ಟ್ ಒಂದು ಥ್ರಿಲ್ಲರ್ ಚಿತ್ರವಾಗಿದ್ದು ತಾರಾಗಣದಲ್ಲಿ ಪ್ರಶಾಂತ್ ನಾರಾಯಣ್, ಮಲಯಾಳಂ ನಟ ಜಯರಾಮ್, ಬಾಲಿವುಡ್ ಹಿರಿಯ ನಟ ಅನುಪಮ್ ಖೇರ್, ಸಂತೋಷ್ ಹೆಗ್ಡೆ ಮತ್ತು ಅರ್ಚನಾ ಜೋಯಿಸ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಮೊದಲರ್ಧಕ್ಕಿಂತ ದ್ವಿತೀಯ ಅರ್ಧ ಸಖತ್ ಆಗಿದೆ. ಶ್ರೀನಿಯವರ ಬಿಗಿಯಾದ ನಿರ್ದೇಶನ, ಶಿವಣ್ಣ ಅವರ ಮಾಸ್ ಲುಕ್ ಸಿನಿಮಾ ಪ್ರಿಯರನ್ನು ಆಕರ್ಷಿಸುತ್ತಿದೆ. ಒರಿಜಿನಲ್ ಗ್ಯಾಂಗ್ ಸ್ಟಾರ್ ಅಂದ್ರೆ ಅವ್ರೇನೆ ಸೂಪರ್ ಆಗಿದೆ ಸರ್. ಶಿವಣ್ಣ ಬೊಮ್ಮಡಟ್ಟಿ ಬಿಗ್ ಡಾಡಿ ಬಟ್ ಗೋಸ್ಟ್ ಮಾತ್ರ ಬೇರೆ ಲೆವೆಲ್. ಇವತ್ತು ಗೋಸ್ಟ್ ಅಂದ್ರೆ ಅಂತ ಸಿನಿಮಾ ತಪ್ಪಿಸ್ಬೇಕು ಬಂದಿದ್ದೆ ಬಟ್ ತಲೆಗೆಟ್ಟಲ್ಲ. ನಮ್ ಬಾಸ್ ಪರಮಾತ್ಮದಲ್ಲಿ ಶಿವಣ್ಣ ಆಶೀರ್ವಾದ ಮಾಡಕ್ಕೆ ಯಾರಿರೋದು ನಮ್ ಬಾಸ್ ಪರಮಾತ್ಮ ಇರೋದು ಅಲ್ವಾ. ಸೂಪರ್ ಆಗಿ ಬಸ್ ಸೂಪರ್ ಆಗಿದೆ. ದೇಶಕ್ಕೆ ಮೂರು ಬಣ್ಣ ನಾಡಿ ಎರಡು ಬಣ್ಣ ಕನ್ನಡ ಸಿಗೋಬ್ರೆ ಅಣ್ಣ ಅವ್ರಿಗೆ ಅಷ್ಟಾಗೈತೆ. ಅಂತಿಮ ಮಾತ್ರ ಬೇರೆ ಲೆವೆಲ್ ಇದ್ರು ಶಿವಣ್ಣ ಅಂತ ಫಸ್ಟ್ ಇಯರ್ ಲಾಸ್ಟ್ ಬರ್ತದೆ ಗೊತ್ತೇ ಆಗಲ್ಲ ಏನಾಗುತ್ತೆ ಏನಾಗುತ್ತೆ. ಕೃಷ್ಣಾ ಬಿರಿಯಾನಿ ಮುಟ್ಟ ಸಿಗ ಕೊಟ್ಬಿಟ್ಟವ್ರೆ ಈ ಮ್ಯಾಸನ್ ಮಾತ್ರ ಕೊಡ್ತಾರಲ್ಲ ನನ್ನ ಮಗನ ಫುಲ್ಲು ಗಿಜ್ಜೆ ಗಿಲಿಗಿಲಿ ಮಾತ್ರ. ಶ್ರೀನಿವಾಸ ಡೈರೆಕ್ಷನ್ ಏನ್ ಸರ್ ಫೋನ್ ಜೊತೆ ಚಿನ್ನದ ಗಣಿ ಶಿವಣ್ಣ ಡೈರೆಕ್ಷನ್ ಮಾಡಿ ಗೆದ್ದು ಮತ್ತೆ ಗೆದ್ಬಿಟ್ರೆ ನಮ್ ಶ್ರೀನಿ ಬೇರೆ ಲೆವೆಲ್. ಒಳ್ಳೆ ಸಿನಿಮಾ ಸೂಪರ್ ಆಗೈತೆ ಸಿನಿಮಾ ಮಾತ್ರ. ಹೇಳ್ಬೇಕು ಅಂದ್ರೆ ಅದು ಒಳ್ಳೆ ಗೋಲ್ಡ್ ಬಿಸ್ಕೆಟ್ ಪೊಲೀಸರು ಅಂತ ಅದೇ ನೋಡಿ ಸುಳಿಯಬೇಕು. ಪೊಲೀಸರು ನಿಮ್ಮನ್ನ ನಾವು ಆಟಗಳಿಗೆ ಹಿಂಗೈತೆ ಅಂತ ಹೇಳ್ತೀವಿ. ನಾವು ದೊಡ್ಡ ದಿವಸ ಅವ್ರ ಮನೆ ಜಾಸ್ತಿ ಬರೀ ದೊಡ್ಡ ಇರ್ತೀವಿ ಅಂತ ಅವೆಲ್ಲ ಮಸ್ತ ಕೊಟ್ಟವ್ರೆ. ನಾ ಹೋದ್ರೆ ಯುದ್ಧ ಭೂಮಿ ರುದ್ರ ಭೂಮಿ ಆಗುತ್ತೆ.